ಅವಮಾನ ಸಹಿಸಿದ್ದೀನಿ. ಆದರೆ ಏನು ಸಮಸ್ಯೆ? ಒಂದಿನ ಒಂದಿನ ನಾನು ಇಲ್ಲಿ ಚೇಂಬರ್ ನಾನು ಮೆಂಬರ್ ಆಗ್ತೀನಿ. ಸಾರಾಭೋಯಿಂದ ನನ್ನ ಕತ್ತಿಡ್ದು ಆಚೆ ಅದೇ ಕೋರ್ಟ್ ನಲ್ಲಿ ಓಡಾಡೋದು ಸ್ವಲ್ಪ ಜಾಸ್ತಿ ಆಗಿದೆ ಎಲ್ಲ. ಕೋರ್ಟ್ ಏನಿಲ್ಲ ಸರ್, ಪ್ರತಿಯೊಬ್ಬ ಸಾರಾಭೋಯಿಂದವರೆಗೂ ಕಾಲ ಮಾಡಿ. ನಮಸ್ಕಾರ, ಚಿತ್ತಾರ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಭಾಮ ಹರೀಶ್ ಅವರು. ಅಧ್ಯಕ್ಷರಾಗಿ ಆಯ್ಕೆ ಆದ ಮೇಲೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರುವಂಥ ವ್ಯಕ್ತಿಯವರು, ಒಂದು ಶಕ್ತಿನೂ ಹೌದು. ವೆಲ್ಕಮ್ ಸರ್. ನಮಸ್ತೆ. ನಮಸ್ತೆ ಸರ್. ಅಭಿನಂದನೆಗಳು ಸರ್. ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಜಿ. ಸರ್, ಈ ಸೀಟಿಗೆ ಕೂತ್ಕೊಳ್ಳಿಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ದು? ತುಂಬಾ ಅವಮಾನ ಎಲ್ಲ ಸಹಿಸಿದ್ದೀನಿ. ಇವತ್ತೇನು ಈ ಒಂದು ಅಧ್ಯಕ್ಷರ ಆಗಬೇಕಂತೇಳಿ ಬಂದಾಗ, ಯಾಕಂದ್ರೆ ನಾನು ಸಾಕಷ್ಟು, ನಾನು ಕನ್ನಡ ಚಿತ್ರರಂಗದಲ್ಲಿ 1988 ಬಂದಿದ್ದು. 88 ಆಮೇಲೆ ನಾನು ಆ್ಯಕ್ಚುಲಿ ನಾವು ವಾಣಿಜ್ಯ ಮಂಡಳಿ ಫೋಕಸೇ ಇಲ್ಲ, ನಾನು ಸಿನಿಮಾ ಮಾಡಬೇಕು ಮಾಡಬೇಕು ಬರೀ ಆ ಒಂದು ಇದರಲ್ಲೇ ಇದ್ದಿದ್ದು. ಬಟ್ ಒಂದು ಅಣ್ಣವರು ಕಿಡ್ನಾಪ್ ಆದಾಗ ಒಂದು ಅವಮಾನ ಸಹಿಸಿದೆ. ಎಂಥದ್ದು? ಇಲ್ಲ, ಇದೆ ಹಿಂದೆ ಏನು ಪದಾಧಿಕಾರಿಗಳಾಗಿದ್ದರು, ಲೀಡರ್ಗಳಾಗಿದ್ದರು ಆವತ್ತು ಆ ಸಂದರ್ಭ. ಹಳೆ ಬಿಲ್ಡಿಂಗ್, ಹಳೆ ಬಿಲ್ಡಿಂಗ್ ಕಟ್ಟಡ ತಮಗೆ ಗೊತ್ತಿದೆ. ಹೌದು. ಆ ಇದರಲ್ಲಿ ನಾನು ಒಳಗಡೆ ಪ್ರವೇಶ ಮಾಡಿದಾಗ, ಅಣ್ಣವ್ರು ಕಿಡ್ನಾಪ್ ಆದಾಗ ಪ್ರವೇಶ ಮಾಡಿದಾಗ ಎಲ್ಲ ಕೈ ಜೋಡಿಸೋಣ ಅಂತೇಳಿ ನಾವು ಹಲವಾರು ಸ್ನೇಹಿತರುಗಳು ಹೋದಾಗ, ಕೆಲವರು ಹೆಸರು ಬೇಡ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ, ಅದು ನಮ್ಮನ್ನು ಸೇರಿಸಲೇಬಾರ್ದು ಅಂತೇಳಿ. ಗೊತ್ತಾದರೆ ಏನು ಸಮಸ್ಯೆ? ಸಮಸ್ಯೆ ಏನಿಲ್ಲ, ನಡೆದಿರೋದು ತಾನೆ. ನಡೆದಿರೋದೆ ಮತ್ತೆ ಹೇಳಬೇಡಿ ಅಷ್ಟೇ. ನಡೆದಿರೋದೆ ಅಷ್ಟೇ ಹೇಳಬೇಡಿ. ಅದೇನು ಸಮಸ್ಯೆ? ಸಾರಾಭೋಯಿಂದ ನನ್ನ ಕತ್ತಿಡ್ದು ಆಚೆ ತಳಿದ್ರು ಆ ಸಂದರ್ಭ. ಕೆಸಿನವರು ಇದ್ರು. ಏನು ಕಾರಣ? ಏನು ಕಾರಣ ಏನಂದ್ರೆ, ಇವರೆಲ್ಲ ಯಾರು ಬರೋಕ್ಕೆ ಚೇಂಬರ್ ಒಳಗಡೆ? ಹಾಂ. ಇವ್ರಿಗೆ ಬಂದು ಏನಾಗ್ಬಿಡುತ್ತೆ, ಏನು ಎತ್ತ ಅಂತೇಳಿ. ಯಾಕಂದರೆ ಅದು ಹಿಂದೆ ಸಾಕಷ್ಟು ಹಿನ್ನೆಲೆ ಇದೆ. ಓಕೆ. ಯಾಕಂದರೆ 1993-94 ಡಾಕ್ಟರ್ ರಾಜ್ಕುಮಾರ್ 80 ರಸ್ತೆಗೆ ಡಾಕ್ಟರ್ ರಾಜ್ಕುಮಾರ್ ಹೆಸರಿಡುವ ಆ ರಸ್ತೆಗೆ ಹೆಸರಿಡುವ ಸಂದರ್ಭದಲ್ಲಿ ಮುಖ್ಯವಾಗಿ ನನ್ನ ನೇತೃತ್ವದಲ್ಲಿ ಹಲವಾರು ನಾಯಕರನ್ನು ಆಶೀರ್ವಾದದಿಂದ ಆವತ್ತು ಆ ನೇತೃತ್ವ ನಾನು ವಹಿಸಿದ್ದೆ. ಓಕೆ. ಆ ಒಂದು ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ನಮ್ಮ ಮೊಯ್ಲಿ ಸಾಹೇಬರು, ಆಮೇಲೆ ಆವತ್ತು ನಮ್ಮ ಬಿ ಎಂ ಪಿ ಆವತ್ತು ಮೇಯರ್ ಅಂತ ಸುಧನ್ವ ಅವರು, ಓಕೆ, ನಮ್ಮ ಕೆ ಎನ್ ಸುಂದರಾಜರು ಅಂತ ಡೆಪ್ಟಿ ಮೇಯರು, ನಮ್ಮ ಈ ಕೈಗಾರಿಕಾ ನಗರ ವಾರ್ಡ್ಗೆ ಇದ್ದರು. ಆವತ್ತು ಸನ್ಮಾನ್ಯ ವಿ ಸೋಮಣ್ಣ ಅವರು ಕೂಡ ಕಾರ್ಪೊರೇಟರ್ ಆಗಿದ್ದು, ನರೇಂದ್ರ ಬಾಬು, ಸುರೇಶ್ ಕುಮಾರು, ಆನಂದು, ಸಿ ಎಂ ನಾಗರಾಜು, ಇವರೆಲ್ಲ ಕಾರ್ಪೊರೇಟರ್ಸ್. ಓಕೆ. ನಮ್ಮ ರಾಜಾಜಿನಗರದ ಮತ್ತು ಸೋಮಣ್ಣ ಅವ್ರದ್ದು ವಿಜಯನಗರ, ಅಲ್ಲಿಂದ ಸ್ಟಾರ್ಟ್ ಆಗೋದು ರಾಜ್ಕುಮಾರ್ ರಸ್ತೆ. ನಮ್ಮ ಸೋಮಣ್ಣ ಅವರು ಮತ್ತು ಕೆ ಎನ್ ಸುಂದರಾಜ್ ಅಲ್ಲಿಂದ ಅವರೆಲ್ಲ ಒಂದು ಆಶೀರ್ವಾದದಿಂದ ಅವತ್ತು 80 ರಸ್ತೆ ನಾಮಕರಣ ಸಮಿತಿ ಅಂತೇಳಿ ನಾನು ಅಧ್ಯಕ್ಷರಾಗಿದ್ದೆ. ಪಾಟೀಲ್ ಪುಟ್ಟಪ್ಪನವರು, ಮಹಾದೇವ್ ಬಣಕಾರರು ಗೌರವಾಧ್ಯಕ್ಷರಾಗಿದ್ದರು. ನಮ್ಮ ಉಮೇಶ್ ಬಣಕಾರ್ ಇದ್ದರು. ಉಮೇಶ್ ಬಣಕಾರ್ ಒಬ್ಬರು, ಅವರು ನಾವು ಹಿಂದಿಂದಾನೆ ಅದೊಂದು ರಸ್ತೆ ನಿರ್ಮಾಣ ಒಂದು ನಾಮಕರಣ ಸಮಿತಿ ಅಂತೇಳಿ ಆಯಿತು. ಅಲ್ಲಿಂದ ಒಂದು ಸ್ವಲ್ಪ ಒಂಚೂರು ಇವನು ಯಾರು ರಾಜ್ಕುಮಾರ್ ರಸ್ತೆ, ರಾಜ್ಕುಮಾರ್ ಹೆಸರು ರಸ್ತೆ ಇಡೋದಕ್ಕೆ ಅಂತ. ಅವತ್ತು ಯಾರು ರಾಜ್ಕುಮಾರ್ ಸಂಘದವ್ರು ಬರಲೇ ಇಲ್ಲ ಸರ್. ಅವತ್ತು ನಮ್ಗೆ ಸಾಧ್ಯ ಕೊಡಲಿಲ್ಲ. ಹಲವಾರು ಸಂಘ ಸಂಸ್ಥೆಗಳು ಸಾಥ್ ಕೊಟ್ಟರು. ಓಕೆ. ಅದು ಅಣ್ಣವ್ರ ಮನೆಗೂ ಆವತ್ತು ನಾವು ವಿಷಯ ಹೋಯಿತು. ಬಟ್ ಇವ ಅವತ್ತೆಲ್ಲ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಂತ ನಮ್ಮಂಥವ್ರು, ನಾವು ಯಾವುದೇ ರಾಜ್ಕುಮಾರ್ ಅಭಿಮಾನ ಸಂಘ ಸಂಸ್ಥೆ ಇಲ್ಲ, ಬಟ್ ಪಟ್ಟ ಅಭಿಮಾನಿಗಳು ಅಭಿಮಾನ ಇಟ್ಟು ರಾಜ್ಕುಮಾರ್ ರಸ್ತೆ ಅವ್ರ ಹೆಸರೇ ಇಡಬೇಕು ಅಂತೇಳಿ ಹಠ ತೊಟ್ಟು ಸಕ್ಸಸ್ ಆಯಿತು. ಅಲ್ಲಿಂದ ಪಾಪ ಒಂದು ಫ್ರಿಕ್ಷನ್ ಇತ್ತು, ಅದು ತಿರುಗಿ ಬಂದರೆ ಹೆಂಗೆ ನನ್ನ ಹತ್ರ ಇತ್ತು. ಪಾಪ ಅವ್ರ ನೋವು ಅವ್ರು ನಮ್ಮ ಕತ್ತಿಡ್ಜಿ ಆಚೆ ತಳ್ಳ ಮುಖಾಂತರ ಇಲ್ಲಿಂದ ಚೇಂಬರಿಂದ ಹಳೆ ಚೇಂಬರ್ ಹಳೆ ಕಟ್ಟಡ ತಳ್ಳಿದ್ರು ಈಚೆ ಕಂಡು ಹೋಗು ಅಂತೇಳಿ. ಓಕೆ.
ಭಾಳ ನೋವಾಯಿತು, ಭಾಳ ಅವಮಾನ ಆಯಿತು. ಆವತ್ತಿಂದ ನಾನು ಅವತ್ತೇ ಹೇಳಿದೆ ಎಲ್ಲರೂ ಬರ್ತಾರೆ, ಒಂದಿನ ಒಂದಿನ ನಾನು ಇಲ್ಲಿ ಚೇಂಬರ್ ನಾನು ಮೆಂಬರ್ ಆಗ್ತೀನಿ, ನಾನು ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಇಲ್ಲಿ ಒಂದು ಅಧಿಕಾರ ಹಿಡ್ದೇ ಹಿಡಿತೀನಿ ಅಂತೇಳಿ ನೇರವಾಗಿ ಗೋವಿಂದ ಅವ್ರ ಮುಖಕ್ಕೆ ಹೇಳಿ ಬಂದೆ. ಭಗವಂತನ ಆಶೀರ್ವಾದ, ಜನಗಳ ಪ್ರೀತಿ ವಿಶ್ವಾಸ, ಇವತ್ತು ಅಧ್ಯಕ್ಷನಾಗಿದ್ದೆ ಸರ್. ಏನು ಸರ್ ಸಿನಿಮಾ ಕತೆ ಹೇಳ್ತಾ ಇದ್ದೀರಾ, ನಿಜ ಜೀವನದಲ್ಲೂ ಸಿನಿಮಾ ಕತೆ ಚೆನ್ನಾಗಿ, ವೆರಿ ನೈಸ್. ಏನು ಅನ್ಸುತ್ತೆ ಆ ಸೀಟು, ಹಾಟ್ ಸೀಟ್ ಇಲ್ಲ, ಬಟ್ ಏನಂದರೆ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಸರ್. ಓಕೆ, ಅಂದರೆ ನನಗೇನು ವಸ್ತು ಇಲ್ಲ, ಬಟ್ ನಾನೂ ಕೂಡ ನಾನು ಕಾಲೇಜ್ ಡೇಸಿನ ವಿದ್ಯಾರ್ಥಿ ನಾಯಕನಾಗಿ ಓಕೆ ಅನೇಕ ಚುನಾವಣೆಗಳು ಎದುರಿಸಿದ್ದೀನಿ, ಅನೇಕ ಸಾರ್ವತ್ರಿಕ ಚುನಾವಣೆ ಬೇರೆಯವ್ರು ನಿಂತ್ಕೊಂಡಿದ್ದು ಕೂಡ ನಾನು ಮಾಡಿದ್ದೆ, ಅವೆಲ್ಲ ನನಗೆ ಸರ್ವೇ ಸಮ ಸೋಲು ಗೆಲುವು ಎಲ್ಲ ನೋಡಿದ್ದೆ. ಬಟ್ ಅದನ್ನು ಸೋಲು ಕೂಡ ನಾನು ತುಂಬಾ ಈಸಿಯಾಗಿ ತೊಗೊತಾ ಇದ್ದೆ, ತುಂಬಾ ಈಸಿಯಾಗಿ ತೊಗೊತಾ ಇದ್ದೆ, ಗೆಲುವು ಕೂಡ ತುಂಬ ಈಸಿಯಾಗಿ ತೊಗೊಂಡೆ. ಏನಂದರೆ ಗೆದ್ದಾಗ ಇಗ್ಲಿಲ್ಲ, ಸೋತಾಗ ಕೂಗಲಿಲ್ಲ, ಅದೊಂದು ಇಟ್ಕೊಂಡೆ ಇವತ್ತೇ ಇರೋದು ಸರ್. ಬಟ್ ಯಾರ ಎದುರು ನೀವು ಚಾಲೆಂಜ್ ಹಾಕಿದ್ರು ಅವರೇ ನಿಮ್ಮ ಪ್ರತಿಸ್ಪರ್ಧಿ, ಭಗವಂತನ ಇಚ್ಛೆ. ಏನಿದು ಅಲ್ಲ ಸರ್, ಅದೇನು ಗೊತ್ತಾ, ಭಗವಂತನ ಇಚ್ಛೆ ಇರುತ್ತೆ ಸರ್, ಹೀಗೆ ಆಗಬೇಕು ಅಂತ. ಹೌದೌದು, ಅಲ್ಲ ಹೀಗೆ ಆಗಬೇಕಂತಿಲ್ಲ, ಅವನ ಇಚ್ಛೆ ಇರುತ್ತೆ, ಅವನ ಇಚ್ಛೆ ಇದ್ದಾಗ ಮಾತ್ರ ಸಾಧ್ಯ. ಓಕೆ ಓಕೆ ಓಕೆ. ನೀವು ಆಯ್ಕೆ ಆಯ್ತಲ್ಲ, ಆಯ್ಕೆ ಆದಮೇಲೆ ತುಂಬ ಕಟು ಟೀಕೆ ನಿಮ್ಗೆ ಏನಾದರೂ ಬಂದಿದೆಯಾ? ಕಟು ಟೀಕೆ ಅಂತ ಹೇಳಿ ಸರ್, ಅಂದರೆ ನಾವು ಕೆಟ್ಟ ದಾರಿ, ಸುಳ್ಳು ಇವೆಲ್ಲ ನಮ್ಮ ಜೀವನದ ಅಳವಡಿಸ್ಕೊಂಡಿದ್ರೆ ಕಟ್ಟು ಟೀಕೆ ಬರುತ್ತೆ. ಅದು ನಾವು ಅಳವಡಿಸ್ಕೊಂಡಿಲ್ಲ, ಇರೋದು ನೇರವಾಗಿ ಏನು ಬೇಕೋ ಆ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ನಿರ್ಮಾಪಕರಿಗೆ ಏನು ಒಳ್ಳೇದಾಗಬೇಕು, ವಿತರಕರಿಗೆ ಏನು ಬೇಕು, ಪ್ರದರ್ಶಕರಿಗೆ ಏನು ಒಳ್ಳೇದಾಗಬೇಕು, ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡ್ತಾಯಿದ್ದೀವಿ ಸರ್. ಬಟ್ ನನಗೆ ತಿಳಿದ ಮಟ್ಟಿಗೆ ನೀವು ಹೆಚ್ಚು ಚೇಂಬರ್ಗಿಂತ ಹೆಚ್ಚಾಗಿ ಕೋರ್ಟ್ನಲ್ಲಿ ಇರ್ತೀರಿ ಅಂತ ಏನೋ ಸುದ್ದಿ ಬಂತಪ್ಪ. ಕೋರ್ಟ್ ಅಂದರೆ ನೋಡಿ ಸರ್, ಈಗ ನಾನು ಹೇಳೋದು ಸರ್, ನಾನು ಸೋಲು ಗೆಲುವು ಇದ್ದಿದ್ದೆ ಸರ್. ಹೌದು, ಅದನ್ನು ಸ್ವೀಕರಿಸಲ್ಲ, ನೀವು ಎಷ್ಟೋ ಸ್ವೀಕರಿಸ್ತೀರಿ, ಸೋಲು ಗೆಲುವು ಇದ್ದಿದ್ದೆ. ಹೌದು, ವೆರಿ, ಯಾಕಂದರೆ 28ಕ್ಕೆ ಎಲೆಕ್ಷನ್ ಆಗುತ್ತೆ, ಗೆಲ್ತೀವಿ, ಗೆದ್ದಾದ್ಮೇಲೆ ನೆಕ್ಸ್ಟ್ ಡೇ ಒಂದು ಅಧಿಕಾರ ಸ್ವೀಕಾರದ ಒಂದು ಇದು ಕಾರ್ಯಕಾರಿ ಸಮಿತಿ ಸಭೆ ಆಗುತ್ತೆ 11 ಗಂಟೆಗೆ. ಪ್ರತಿ ಯಾವುದೇ ಎಲೆಕ್ಷನ್ ನೆಕ್ಸ್ಟ್ ಡೇ ಫಸ್ಟ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತೆ. ಆ ಕಾರ್ಯಕಾರಿ ಸಮಿತಿ ಸಭೆಗೆ ಪ್ರತಿಯೊಬ್ಬರಿಗೂ ಹಿಂದೆ ಯಾರು ಮಾಜಿ ಅಧ್ಯಕ್ಷಗಳಾಗಿರ್ತಾರೆ ಅವ್ರನ್ನೆಲ್ಲ ಕರೆಸಿ ಅವ್ರ ಆಶೀರ್ವಾದ ಪಡೆದು ಅವ್ರ ಮಾರ್ಗದರ್ಶನ ಪಡೆದು ಒಂದು ಕಾರ್ಯಕಾರಿ ಸಮಿತಿ ಸಭೆ ಕೂಡ ಆಗ್ತದೆ. ಪ್ರತಿಯೊಬ್ಬರು ಯಾಕಂದರೆ ಅನೇಕ ವರ್ಷಗಳಿಂದ ನಮ್ಮ ಎಸ್ ಡಿ ಗಂಗರಾಜ್ ಅವರು ಬರ್ತಾರಲ್ಲ, ನಮ್ಮ ಬಸಂತ್ ಕುಮಾರ್ ಪಾಟೀಲ್ ಅವರು ಬರ್ತಾ ಇರಲಿಲ್ಲ, ಜಯಮಾಲ ಅವರು ಬರ್ತಾ ಇರಲಿಲ್ಲ, ಇವರನ್ನು ಅನೇಕರು ಬರ್ತಾ ಇರಲಿಲ್ಲ. ಅವರು ಅವ್ರಿಗೆಲ್ಲರಿಗೂ ನಾನು ಕರೆದೆ, ಈ ಥರ ಫಸ್ಟು ಅಧಿಕಾರ ಸ್ವೀಕಾರ ಮಾಡ್ತೀನಿ, ಫಸ್ಟು ಕಾರ್ಯಕಾರಿ ಸಮಿತಿ ಸಭೆ ಇದೆ, ದಯವಿಟ್ಟು ಬಂದು ಇವೆಲ್ಲ ಪ್ರತಿಯೊಬ್ಬರು ಸಾರಗೋವಿಂದವ್ರಿಗೂ ಕಾಲ್ ಮಾಡಿದೆ. ಓಕೆ, 3 ಬಾರಿ ಕಾಲ್ ಮಾಡಿದೆ, ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡಿಬಿಟ್ಟು, ಅಣ್ಣ ಬನ್ನಿ, ಇದು ಇವತ್ತು ಫಸ್ಟ್ ಕಾರ್ಯಕಾರಿ ಸಮಿತಿ ಸಭೆ ಇದೆ, ಬಂದು ಆಶೀರ್ವಾದ ಮಾಡಿ ಮಾರ್ಗದರ್ಶನ ಕೊಡಿ ಅಂತೇಳಿ ಕಾಲ್ ಎಲ್ಲ ಪ್ರತಿಯೊಬ್ಬರಿಗೆ ಹೆಂಗೆ ಹೇಳಿದೆ ಅವ್ರಿಗೆ ಕಾಲ್ ಮಾಡಿದೆ. 3 ಬಾರಿ ಮಾಡಿದೆ, ಎತ್ತಲಿಲ್ಲ. ಸರ್ ಹಿರಿಯರು ತಿಳಿಸ್ದೆ ಸರ್ ಹಿಂಗಿದೆ, ಎತ್ತಲಿಲ್ಲ ಅಂದರೆ ಬಿಟ್ಟಾಕಿ ಅಂದರು, ಬಿಟ್ಟಾಕದೆ ಬಂದ ಸರ್. ಯಾಕಂದ್ರೆ ನಮಗೆ 11 ಗಂಟೆಗೆ ಸಭೆ ಇತ್ತಲ್ಲ, 3 ಸತಿ ಫೋನ್ ಮಾಡಿದೆ ತೆಗಿಲ್ಲ, ಬಂದು ಅವತ್ತು ಏನು ಅವತ್ತು ಸಭೆ ಮಾಡ್ತಾವ. ಆಮೇಲೆ ಅದೇ ಕೋರ್ಟು ನಿಲ್ಲಿ ಓಡಾಡೋದು ಸ್ವಲ್ಪ ಜಾಸ್ತಿ ಆಗಿದೆ ಎಲ್ಲ. ಕೋರ್ಟ್ ಏನಿಲ್ಲ ಸರ್, ನಾವು 1 ಸತಿ ಹೋಗಿದ್ದೋ ಅಧ್ಯಕ್ಷಗೆ, ನನಗೆ ಮತ್ತು ನಮ್ಮ ಕಾರ್ಯದರ್ಶಿಗಳಂತ ಸುಂದರರಾಜ್ ಅವ್ರಿಗೂ ನೋಟಿಸ್ ಕಳಿಸಿದ್ರು. ಆ್ಯಕ್ಚುಲಿ ನಮ್ಮ ಪಾರ್ಟಿ ಮಾಡೋ ಅಗತ್ಯನೇ ಇರಲಿಲ್ಲ, ನಾವು ಅವ್ರು ಹೆಂಗೆ ಪ್ರತಿಸ್ಪರ್ಧಿ ಆಗಿದ್ರು ನಾವು ಕೂಡ ಸ್ಪರ್ಧಿ ಆಗಿದ್ದೀವಿ. ಥಾಮಸ್ ಡಿಸೋಜ್ ಅವರು ಎಲೆಕ್ಷನ್ ಆಫೀಸರ್ ಆಗಿದ್ರು, ಮಾಜಿ ಅಧ್ಯಕ್ಷ ಅಂತ ಥಾಮಸ್ ಡಿಸೋಜ್ ಅವರು ಎಲೆಕ್ಷನ್ ಆಫೀಸರ್. ಅವ್ರು ಏನು ಕೇಳಬೇಕು, ಎಲೆಕ್ಷನ್ ಆಫೀಸರ್ ಕೇಳಬೇಕು, ನಮ್ಮನ್ನು ಪಾರ್ಟಿ ಮಾಡೋದಲ್ಲ. ನಮ್ಮನ್ನು ಸುಮ್ಮನೆ ಪಾರ್ಟಿ ಮಾಡಿ ಇಲ್ಲ ಸಲದ ಇದು ಮಾಡಿ ಇದು ಮಾಡಿದ್ದಾರೆ. ಯಾಕಂದ್ರೆ ನಾವು ಬಂದು ಇನ್ನೂ 1 ತಿಂಗಳು ಕರೆಕ್ಟಾಗಿ ಆಗಿಲ್ವಲ್ಲ ಸರ್. ಹಾಂ, ಯಾಕಂದರೆ ಅದು ಏನು ಮಾಡ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ, ಇಡೀ ಇಂಡಸ್ಟ್ರಿ ನೋಡ್ತಾ ಇದೆ, ಯಾವುದು ಒಳ್ಳೆಯದು ಕೆಟ್ಟದ್ದು ಅವರು ಅರಿವಿರಬೇಕು, ಅವ್ರಿಗೆ ಅರಿವಿರಬೇಕು. ನಾವು ಮಾಡ್ತಾರೆ ಸರಿನಾ ತಪ್ಪ, ನಾನು ಇಷ್ಟು ದೊಡ್ಡವನಾಗಿ ಮಾಡ್ತಾರೆ ಸರಿನಾ ತಪ್ಪ ಅಂತ. ಯಾಕಂದ್ರೆ ಅವರು ಒಂದು ಸಂದರ್ಭ ಒಳ್ಳೆಯವರೇ,
ಬಟ್ ಕೆಲವು ಈ ಅಕ್ಕಪಕ್ಕ ಈ ವಾದ್ಯಗಳಿರ್ತಾವಲ್ಲ, ಆ ವಾದ್ಯಗಳಿಂದ ಅವರು ಕೆಲವು ಟೈಮಲ್ಲಿ ದಾರಿ ತಪ್ಪಿಡ್ತಾರೆ. ಪಕ್ಕವಾದ್ಯಗಳು ಪಕ್ಕವಾದ್ಯಗಳು ಅವರು ಆ ವಾದ್ಯಗಳಿಂದ ದಾರಿ ತಪ್ಪಿಡ್ತಾರೆ. ನಿಮ್ಮ ಫಿಲಮ್ ಜರ್ನಿ ಬಗ್ಗೆ ನನಗೆ ಭಾರಿ ಇಂಟ್ರೆಸ್ಟ್. ಹೇಗೆ ನಾವು ಇಷ್ಟು ಸಹ ವರ್ಷ ಭೇಟಿಯಾಗಿದ್ದೀವಿ, ಮಾತಾಡಿದ್ದೀವಿ, ಬಟ್ ನಿಮ್ಮ ಫಿಲ್ಮ್ ಜರ್ನಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಒಂದು ಯಾವುದೋ ಮೆಜೆಸ್ಟಿಕ್ ಮಾಡಿದ್ರಿ, ಆಮೇಲೆ ಏನು ಗೊತ್ತಿಲ್ಲ ಅದರ ಬಗ್ಗೆ. ನಿಮಗೆಲ್ಲ ಗೊತ್ತಿದೆ ಸರ್, ನಿಮ್ಗೆ ಗೊತ್ತಿಲ್ಲ. ಮೆಜೆಸ್ಟಿಕ್ ಬಗ್ಗೆ ಮಾತ್ರ ಗೊತ್ತು, ಅದನ್ನು ಹೇಳ್ತಾ ಇದ್ದೀನಿ. ಅಲ್ಲ ಆ್ಯಕ್ಚುಲಿ ನಾನು ಇಂಡಸ್ಟ್ರಿ, ಆ್ಯಕ್ಚುಲಿ ನಮ್ಮ ತಂದೆಯವರು ಅಂಬರೀಷ್ ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್. ಓಕೆ. ನಮ್ಮ ತಂದೆಯವರು ಪೊಲೀಸ್ ಆಫೀಸರ್, ನನ್ನ ತಂದೆಯವರು ಅಂಬರೀಷ್ ಅವರು ಬಳ್ಳ. ನಮ್ಮ ಮನೆಗೆ ಯೂಶ್ವಲಿ ನಮ್ಮ ಮನೆಗೆ ತಿಂಗಳಿಗೆ ಒಂದ್ಸತಿ 15 ದಿವಸಕ್ಕೆ ಒಂದ್ಸತಿ ನಮ್ಮ ಮನೆಗೆ ಯಾವಾಗಲೂ ಬರೋರು ಅಂಬರೀಷ್ ಅವರು. ಯಾವಾಗ ಫ್ರೀ ಇರ್ತಾರೋ ಅವಾಗ ಬರೋರು. ಅವರು ನಮ್ಮ ಮನೆಗೆ ಬರ್ತಾ ಇರ್ಬೇಕಾದ್ರೆ ಅನೇಕ ಅವ್ರು ಬರ್ತಾರಂದ್ರೆ ಇಡೀ ನಮ್ಮ ಈ ರಾಜನಗರ ಎಲ್ಲ ಆಲ್ಮೋಸ್ಟ್ ತುಂಬ್ಕೊ ಮನೆ ಮುಂದೆ ನಮ್ಮ ಮನೆ ಮುಂದೆ ಜನ ಸೇರ್ಬಿಡೋರು. ಅದನ್ನು ನೋಡಿ ನನಗೆ ತುಂಬಾ ಅಟ್ರಾಕ್ಟ್ ಆಯಿತು. ಸೊ ಹೇಳ್ಬೇಕು, ಇವತ್ತೇ ನಾ ಒಂದು ಇನ್ಸ್ಪೈರ್ ಈಸ್ ಮೈ ಅಂಬರೀಷ್ ಅಣ್ಣ. ಅವ್ರ ಮುಖಾಂತರ ನನಗೆ ಒಂದು ಚಿತ್ರರಂಗ ಬರಬೇಕು ಅಂತೇಳಿ ಒಂದು ಆಸೆ ಚಿಗಿರುತ್ತೆ ಅವಾಗಿಲ್ಲಿಂದ. ಹೈಸ್ಕೂಲಲ್ಲಿ 86 ಹೈಸ್ಕೂಲ್ ಓದ್ತಾಯಿದ್ದೆ, 10th standard. ಅದಾದಮೇಲೆ ಬಂದಾಗ ನನಗೆ ಪಾಪ ಎಚ್ ವಿ ಪ್ರಕಾಶ್ ಅಂತೇಳಿ ಸೀರಿಯಲ್ ಆರ್ಟಿಸ್ಟ್, ಫಸ್ಟು ಸಿಹಿ ಕೈ ಮಾಡಿದವರು ಎಚ್ ಎಂ ಕೆ ಮೂರ್ತಿಯವರು. ಅವರು ನಾವೆಲ್ಲ ಹಳೆ ಗೆಳೆಯರು. ನರೇಂದ್ರ ಬಾಬು ಅವರು ಕೂಡ ಅದರಲ್ಲಿ ಕಲಾವಿದರು. ನರೇಂದ್ರ ಬಾಬು ಅವರು ಕೂಡ ಗೋಟೂರಿ ಅಂತಿದ್ರು. ಸಂಭಾಷಣೆ ಅವರೆಲ್ಲ ಸ್ನೇಹಿತ. ಅಮ್ಮ ಉಮೇಶ್ ನಾಯಕ್, ಸುಬ್ರಹ್ಮಣ್ಯ ಇವರೆಲ್ಲ ಸುಬ್ರಹ್ಮಣ್ಯ ಕ್ಯಾಮ್ರು ಅವರೆಲ್ಲ ಸ್ನೇಹಿತರು. ಸೊ ಅವ್ರ ಮೂಲಕ ಹಿಂಗೆ ಸಿಹಿ ಕೈಯಲ್ಲಿ ಒಂಚೂರು ಅಲ್ಲಿಂದ ಒಡನಾಟ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಮ್ಮ ಎಚ್ ವಿ ಪ್ರಕಾಶ್ ಮತ್ತು ಸುಭಾಷ್ ಕಡ್ಕೋಳ್ ಅಂತೇಳಿ ಆಟ ಇದು ಆರ್ಟ್ ಡೈರೆಕ್ಟರ್ ಅವ್ರ ಪಾಪ ತೀರ್ಕೊಂಡ್ರು ಅವ್ರು ಕೂಡ. ಆಮೇಲೆ ನಮ್ಮ ವಿಕ್ಟ್ರಿ ವಾಸು ಅವ್ರನ್ನ ನಾವು ತುಂಬ ಆತ್ಮೀಯ ಗೆಳೆಯರು. ಸರಿ, ಎಚ್ ವಿ ಪ್ರಕಾಶ್ ಮತ್ತು ಸುಭಾಷ್ ಕಡ್ಕೋಳ್ ಮುಖಾಂತರ ಕೆ ವಿ ಜಯರಾಮ್ ಅವರು ಹತ್ರ ಆಗ್ತಾರೆ. ಅವ್ರು ಕೂಡ ನಮ್ಮ ರಾಜನಾಡ್ತಾರೆ ಇದ್ದವರು.